ಮಗನಿಂದಲೇ ತಂದೆಯ ಬರ್ಬರ ಕೊಲೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪಾಪಿ ಮಗ ಬನ್ನೇರುಘಟ್ಟ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಘಟನೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ವೇಲಾಯುಧ 76 ವರ್ಷದ ವ್ಯಕ್ತಿ ಕೊಲೆಯಾದ ತಂದೆ ವಿನೋದ್ ಕುಮಾರ್ ಕೊಲೆ ಮಾಡಿದ ಆರೋಪಿ ಕೇರಳ ಮೂಲದ ಏರಿಮಲೆ ನಿವಾಸಿಗಳು ಕಳೆದ ರಾತ್ರಿ 12 ಗಂಟೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ತಂದೆ ಮಗನ ನಡುವೆ ರಾತ್ರಿ 12 ಗಂಟೆಯಲ್ಲಿ ನಡೆದಿರುವಂತಹ ಗಲಾಟೆ ಮನೆಯಲ್ಲಿ ಇದ್ದ ಚಾಕು ತೆಗೆದುಕೊಂಡು ತಂದೆಗೆ ಇರಿದ ಪಾಪಿ ಮಗ ಸ್ಥಳದಲ್ಲಿ ಸಾವನಪ್ಪಿದ ತಂದೆ ವೇಲಾಯುಧನ್ ವಿಷಯ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ ಬನ್ನೇರುಘಟ್ಟ ಪೊಲೀಸರು ಮೃತದೇಹವನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಆರೋಪಿ ವಿನೋದನ್ನ ವಶಕ್ಕೆ ಪಡೆದು ಬನ್ನೇರುಘಟ್ಟ ಪೊಲೀಸರು ರಾತ್ರಿ 12 ಗಂಟೆಗೆ ಸರ್ ಆಗಿದ್ದು ಆಮೇಲೆ ಏನಾಯ್ತು ಆಮೇಲೆ ಮನೆ ಡೋರ್ ಲಾಕ್ ಅದು ಚಿಲ್ಕ ಆಗೋಗ್ಬಿಡುತ್ತೆ ಅವನು ಹೊಡೆದಾಕೊಂಡು ಹೋಗ್ತಾನೆ ಸರ್ ಮತ್ತೆ ಡೋರ್ ಲಾಕ್ ನೀವೇ ಮಾಡಿಬಿಟ್ಟಿದ್ರಾ ಡೋರ್ ಲಾಕ್ ನೀವೇ ಮಾಡಿದ್ರಾ ಅದು ಅವನೇ ಚಿಲ್ಕ ಆಗೋಗ್ಬಿಡ್ತಾನೆ ಹಾ ಅದು ಸಿಕ್ಕಾಗೋಗ್ಬಿಡುತ್ತೆ ಹಾ ಅದಕ್ಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ